ರಾಯಚೂರು ಜಿಲ್ಲೆ ಸಿರಿವಾರ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಸಮಾಜದ ಐಕ್ಯತೆಗೆ ಧಕ್ಕೆ ತಂದಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಗುಡಿಬಂಡೆಯಲ್ಲಿ ಟಿಪ್ಪು ಸುಲ್ತಾನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ವತಿಯಿಂದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಟಿಪ್ಪು ಸುಲ್ತಾನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಶಾಬುಲ್ ಹಸನ್, ಬ್ರಿಟಿಷರ ವಿರುದ್ಧ ಹೋರಾಡಿ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಮೈಲಿಗಲ್ಲಾದ ಟಿಪ್ಪು ಸುಲ್ತಾನ್ ಭಾರತದ ಪ್ರಜೆಗಳಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ನಿನ್ನೆ ರಾಯಚೂರು ಜಿಲ್ಲೆ ಸಿರಿವಾರ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಸಮಾಜದಲ್ಲಿ ಒಡಕು ತಂದಿರುವ ಕಿಡಿಗೇಡಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ತಿಳಿಸಿದರು. ಇವತ್ತು ನಾವು ಈ ಸ್ಥಳದಲ್ಲಿ ಜಮಾಯಿಸಿದ್ದೀವಿ, ಯಾಕಂದರೆ ಮೊನ್ನೆ ಒಂದನೇ ತಾರೀಕು ದಿನದಂದು ರಾಯಚೂರಿನ ಸಿರಿವಾರ ಪಟ್ಟಣದಲ್ಲಿ ಅದರೆ ಟಿಪ್ಪು ಸುಲ್ತಾನ್ ಶಾಹಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವಮಾನಿಸಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾಗಿದ್ದು ಅಂಥ ಭಾವೈಕ್ಯತೆಯನ್ನು ಇವರು ದ್ವೇಷ ಮೂಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂಥ ಕಿರಿಯರಿಗಳಿಗೆ ಶಿಕ್ಷೆಯಾಗಬೇಕು. ಅವರು ಇಂಥ ಶಿಕ್ಷೆ ಆಗಬೇಕಂದ್ರೆ ಮುಂದೆ ಇಂಥ ಯಾವುದೇ ಅನಾಹುತಗಳು ಆಗಬಾರ್ದು. ಹಿಂದೂ ಮುಸ್ಲಿಂ ಎಲ್ಲ ಅಣ್ಣತ್ತೆ ಬಂದಿರೋ ಹಾಗೆ ನಾವು ಇದ್ದೀವಿ. ಆದರೆ ಟಿಪ್ಪು ಸುಲ್ತಾನ್ ಅವರು ಕರ್ನಾಟಕದಲ್ಲಿ ಅವರು ತಮ್ಮ ರಾಜ್ಯದಲ್ಲಿ ಎಷ್ಟು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಮೂಡಿಸಿ ಅವರು ಎಲ್ಲ ರೈತರಿಗೆ ಆಗಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗಾಗಿ ಎಲ್ಲ ಒಳ್ಳೆ ಕಾರ್ಯಗಳನ್ನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ರೇಷ್ಮೆ ಬೆಳೆಯನ್ನು ಉತ್ಪಾದಿಸಿ ರೇಷ್ಮೆ ವ್ಯಾಪಾರವನ್ನು ಇಲ್ಲಿಗೆ ತಂದಿದ್ದು ಅಂದರೆ ಟಿಪ್ಪು ಸುಲ್ತಾನ್ ಅವರೇ, ಲಾಲ್ ಬಾಗ್ ಮಾಡಿದ್ದು ಟಿಪ್ಪು ಸುಲ್ತಾನ್ ಅವರೇ, ಹಾಗೆ ಶ್ರೀರಂಗಪಟ್ಟಣದಲ್ಲಿ ಸಂಘ. ಈ ಕುರಿತಾದ ಮನವಿ ಪತ್ರವನ್ನು ಗುಡಿಬಂಡೆ ಪೊಲೀಸ್ ಉಪನಿರೀಕ್ಷಕ ನಾಗರಾಜ್ ಹಾಗೂ ಉಪತಹಸೀಲ್ದಾರ್ ಶೋಭಾರ್ ಅವರಿಗೆ ಟಿಪ್ಪು ಸುಲ್ತಾನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಸಲ್ಲಿಸಿದರು. ರಾಯಚೂರು ಜಿಲ್ಲೆ ಸಿರಿವಾರ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ವಿಷಬೀಜ ಮೂಡಿಸಿ ಮಾಡಿದ್ದಾರೆ. ಆ ಕಿಡಿಗಳು ಈ ಪ್ರತಿಭಟನೆಯಲ್ಲಿ ಟಿಪ್ಪು ಸುಲ್ತಾನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಶಾಬುಲ್ ಹಸನ್, ಮುಖಂಡರಾದ ಶಬೀರ್ ಅಹಮದ್, ಸುಬಾನ್ ಸಾಬ್, ಸರ್ದಾರ್ ಬಾಷಾ, ಮುಫ್ತಿ ಅಸೀಫುಲ್ಲಾ, ಸರ್ದಾರ್ ಹಿದಾಯತ್ತುಲ್ಲಾ, ಸಕ್ಲೈನ್ ಖಾನ್, ಇರ್ಫಾನ್, ರಫೀವುಲ್ಲಾ, ಖಲೀಲ್ ಹಾಗೂ ಉರ್ದು ಸಾಹಿತ್ಯ ಪರಿಷತ್ತಿನ ಸದಸ್ಯರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.